ಚಿರಂಜೀವಿ ಸರ್ಜಾ ಕುಟುಂಬಕ್ಕೆ ಈ ಒಂದು ಎರಡು ಸಾವಿರದ ಇಪ್ಪತ್ತನೇ ವರ್ಷ ಒಂದು ಕಂಟಕದ ವರ್ಷ ಎಂದು ಹೇಳಿದರೆ ತಪ್ಪಾಗೋದಿಲ್ಲ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ಸಾವು ಅದಷ್ಟೇ ಅಲ್ಲದೆ ಭೂಮಿಗೆ ಬರುವ ಮುಂಚೆಯೇ ತನ್ನ ತಂದೆಯನ್ನು ನೋಡದೆ ಇರುವಂತ ಆ ಒಂದು ಮಗುವಿನ ಅದಷ್ಟೇ ಅಲ್ಲದೆ ಸರ್ಜಾ ಕುಟುಂಬಕ್ಕೆ ಈ ಒಂದು ಕೊರೋನಾದ ಕಂಟಕ ಕೂಡ ಬಂದಿತ್ತು ಆದರೆ ಈಗ ಇವೆಲ್ಲವನ್ನು ಮುಗಿಸಿ ಈ ಒಂದು ಯಾವ ರೀತಿಯ ಕೊರೋನಾದ ಕಾಟನೂ ಇಲ್ಲದೆ ಈಗ ಸರ್ಜಾ ಕುಟುಂಬದವರು ಖುಷಿಯಾಗಿದ್ದಾರೆ ಆದರೆ ತನ್ನ ಗಂಡನನ್ನು ಮರೆಯಲಾಗದ ಮೇಘನಾ ಅವರು ಸದಾ ಅವರ ನೆನಪಿನಲ್ಲಿ ಅವರ ಒಂದು ನೋವಿನಲ್ಲಿಯೇ ಇರುತ್ತಾರೆ ಆದರೆ ಅವರು ಈಗ ಒಂದು ಆಸ್ಪತ್ರೆಯಲ್ಲಿ ತಮ್ಮ ಒಂದು ಚಿಕಿತ್ಸೆಯನ್ನು ಮಾಡಿಸಿ ಡಾಕ್ಟರಿನ ಒಂದು ರಿಪೋರ್ಟನ್ನು ನೋಡಿದಾಗ ಮೇಘನಾ ಅವರು ತುಂಬಾ ಖುಷಿಯಾಗಿದ್ದಾರೆ ಅದಷ್ಟೇ ಅಲ್ಲದೆ ಧ್ರುವ ಸರ್ಜಾ ಅವರು ಆ ಒಂದು ರಿಪೋರ್ಟನ್ನು ನೋಡಿ ತಬ್ಬಿ ಕಣ್ಣೀರನ್ನು ಹಾಕಿದ್ದಾರೆ ಅಷ್ಟರಲ್ಲೂ ಆ ರಿಪೋರ್ಟಿನಲ್ಲಿ ಏನಿತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ ಅದ ಅಷ್ಟೇ ಅಲ್ಲದೆ ನಿಮಗೂ ಕೂಡ ಚಿರಂಜೀವಿ ಸರ್ಜಾ ಅವರು ಮೇಘನಾರ ಮೂಲಕ ಮತ್ತೆ ಹುಟ್ಟಿ ಬರುತ್ತಾರೆ ಎಂದೆನಿಸಿದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹೌದು ಮೊನ್ನೆ ತಾನೇ ಮೇಘನಾ ರಾಜರವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಮಾಡಿಸಿದಾಗ ಅಲ್ಲಿ ಅವರಿಗೆ ತಿಳಿದು ಬಂದಿದ್ದು ಏನಪ್ಪ ಎಂದರೆ ಅವರಿಗೆ ಹುಟ್ಟುತ್ತಿರುವ ಮಗು ತುಂಬಾ ಆರೋಗ್ಯವಾಗಿದೆ ಆ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತಿದೆ ಆ ಮಗುವಿಗೆ ಏನೂ ಒಂದು ತೊಂದರೆ ಇಲ್ಲ ಎಂಬುದು ತಿಳಿದು ಬಂದಿದೆ ಮುಖ್ಯವಾಗಿ ಡಾಕ್ಟರ್ ಇಲ್ಲಿ ತಿಳಿಸಿ ಹೇಳಿದ್ದು ಎ ಏನಪ್ಪ ಎಂದರೆ ಮೇಘನಾ ರಾಜ್ರವರಿಗೆ ಗಂಡು ಮಗು ಆಗುವ ಸಾಧ್ಯತೆ ಇದೆ ಎಂದು ಹೌದು ಅವರು ಎಲ್ಲವನ್ನು ಚೆಕ್ ಮಾಡಿ ನೋಡಿದೀಗ ಅವರಿಗೆ ತಿಳಿದು ಬಂದಿದ್ದು ಏನಪ್ಪಾ ಎಂದರೆ ಮೇಘನಾ ರಾಜ್ರವರಿಗೆ ಗಂಡು ಮಗು ಹುಟ್ಟುತ್ತಿದೆ ಎಂದು ಇದನ್ನು ಕೇಳಿದ ಮೇಘನ ರಾಜ್ರವರು ತುಂಬಾ ಒಂದು ದೊಡ್ಡ ಸಂತಸದಲ್ಲಿ ಇದ್ದಾರೆ ಅದಷ್ಟೇ ಅಲ್ಲದೆ ಇದನ್ನು ನೋಡಿದ ಧ್ರುವ ಸರ್ಜಾ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ ಈ ವಿಷಯವನ್ನು ಕೇಳಿದಾಗ ಎಲ್ಲರೂ ಬಯಸುತ್ತಿರುವ ಒಂದೇ ವಿಚಾರ ಏನಪ್ಪಾ ಎಂದರೆ ಚಿರಂಜೀವಿ ಸರ್ಜಾ ಅವರು ಮೇಘನಾರ ಮೂಲಕ ಮತ್ತೆ ಹುಟ್ಟಿ ಬರುತ್ತಾರೆ ಎಂದು ನಿಮಗೆ ಇದರ ಬಗ್ಗೆ ಅಭಿಪ್ರಾಯವೇನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ